ಹೋರಾಟವನ್ನ ಮಾಡ್ತಾ ಇದೀವಿ. ಸೊ ಈ ಹೋರಾಟದಲ್ಲಿ ನಮ್ದು ಸತೀಶ್ ಸಜ್ಜನ್ ಟ್ರೆಜರಿ ಇಲಾಖೆಯವರು ಕೂಡ ಹೇಳಿಕೆ ಅಲಂಕರಿಸಿದ್ದಾರೆ. ಹಾಗೆ ಇವತ್ತಿನ ವೇದಿಕೆಯಲ್ಲಿ ಆಗಮಿಸಿದ ಎಡಂ ಸಂಘ ಇರ್ಬೋದು, ಗ್ರೇಡ್ ಟು ಕಾರ್ಯದರ್ಶಿ ಸಂಘ ಇರ್ಬೋದು, ದ್ವಿತೀಯ ದರ್ಜೆ ಲೆಕ್ಕ ಸಹಕಾರ ಸಂಘ ಇರ್ಬೋದು, ಮತ್ತು ಕರವುಸುಲಿಗಾರ ಸಂಘ ಇರ್ಬೋದು, ನೀರ್ಗಂಟೆ ಸಂಘ ಇರ್ಬೋದು, ಮತ್ತು ಜವಾನರ ಸಂಘ ಇರ್ಬೋದು, ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಜನಪ್ರತಿನಿಧಿಗಳ ಸಂಘ ಇರ್ಬೋದು, ಎಲ್ಲ ಸಂಘಗಳು ಕೂಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇದು ಮೊನ್ನೆ ಅಕ್ಟೋಬರ್ 4ನೇ ತಾರೀಕು ರಾಜ್ಯ ಸಂಘದಿಂದ ಒಂದು ಎಲ್ಲ ಸಂಘ ವೃಂದ ಸಂಘ ರಾಜ್ಯಾಧ್ಯಕ್ಷರು ತೀರ್ಮಾನ ಮಾಡಿ ಹಲವಾರು ಎಲ್ಲ ವೃಂದ ಸಂಘಗಳು ಬೇಡಿಕೆಗಳನ್ನು ಇಟ್ಟುಕೊಂಡು ಸರ್ಕಾರ ಮುಂದೆ ಅದು ಫ್ರೀಡಮ್ ಪಾರ್ಕ್ನಲ್ಲಿ 4ನೇ ತಾರೀಕಿನಿಂದ ಹೋರಾಟ ಪ್ರಾರಂಭವಾಯಿತು. 4, 5 ಮತ್ತು ರಾಜ್ಯದಂಥ ಎಲ್ಲ ವೃಂದ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ನೌಕರರು ಮತ್ತು ಅಲ್ಲಿ ಸಮಾವೇಶ ಭಾಗವಹಿಸಿದ್ದೆವು. ಪ್ರತಿಭಟನೆಯಲ್ಲಿ ನಿರ್ದಿಷ್ಟವಾಗಿ ಪ್ರತಿಭಟನೆ ಇರುವುದರಿಂದ 2 ದಿನ ನಂತರ ಎಲ್ಲರಿಗೆ ಎಲ್ಲ ವರ್ಗದವರು ರಾಜ್ಯದಂಥ ಬರೋಕ್ಕಾಗಲ್ಲ, ಒಂದು ತೊಂದರೆ ಆಗ್ಬೋದು ಒಂದು ಕಾರಣ ದೃಷ್ಟಿಕೋನದಿಂದ ಇದು ಕಂಟಿನ್ಯೂ ಆಗಿ ಮುಂದುವರಲಿ ಅಂತೇಳಿ ಅನಿರ್ದಿಷ್ಟವಾದ ಹೋರಾಟ ಎಂಬ ಕಾರಣದಿಂದ ಎಲ್ಲ ಜಿಲ್ಲಾ ಹಂತದಲ್ಲಿ ಎಲ್ಲ ಕರ್ನಾಟಕ ರಾಜ್ಯದಂಥ ಎಲ್ಲ ಜಿಲ್ಲಾ ಪಂಚಾಯತಿ ಎದುರುಗಡೆ ಇದು ನಮ್ಮದು ಹಲವಾರು ಬೇಡಿಕೆಗಳು ಇಟ್ಟುಕೊಂಡು ಎಲ್ಲ ಸಂಘಗಳು ಅನಿರ್ದಿಷ್ಟವಾದ ಧರಣಿ ಇದು ಸತ್ಯಾಗ್ರಹನ ಪ್ರಾರಂಭ ಮಾಡಿದ್ದೇವೆ. ನೋಡ್ರಿ, ಎಲ್ಲ ವೃಂದ ಸಂಘಗಳದ ಬೇಡಿಕೆಗಳವ ರೀ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಂಘಗಳದ್ದು ಅವ್ರದ್ದಾದಂಥ ಬೇಡಿಕೆಗಳದಾವ, ಕಾರ್ಯದರ್ಶಿ ಸಂಘ, ಗ್ರೇಡ್ 1 ಗ್ರೇಡ್ 2 ಬಿಲ್ ಕಲೆಕ್ಟರ್ ಸಂಘ, ನೀರ್ಗಂಟೆ ಸಂಘ, ಎಲ್ಲ ಸಂಘಗಳದ್ದು ಜನಪ್ರತಿನಿಧಿಗಳ ಸಂಘ ಎಲ್ಲ ಸಂಘ ಹಲವಾರು 10, 15, 20 ಬೇಡಿಕೆಗಳು ಅದಾವ ಸರ್. ಭಾಳ ಮುಖ್ಯವಾದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ರಾಜ್ಯ ಇದು ಹುದ್ದೆಯನ್ನು ಫಸ್ಟ್ ಮೊದಲು ಬಿ ಗ್ರೇಡ್ ಹುದ್ದೆಯಾಗಿ ಮಾಡಬೇಕು ಎಂಬುದು, ಮತ್ತು ಸರ್ಕಾರ ಮತ್ತು ಕೂಡಲೇ ಅಭಿವೃದ್ಧಿ ಅಧಿಕಾರಿಗಳ ಜ್ಯೇಷ್ಠತ ಪಟ್ಟಿಯನ್ನು ಅಂತಿಮಗೊಳಿಸಿ ಬಡ್ತಿ ನೀಡಲು ಇದು ಕ್ರಮ ಕೈಗೊಳ್ಳುವುದು, ಮತ್ತು ಉದ್ಯೋಗ ಖಾತ್ರಿ ಯೋಜನೆಯನ್ನು ಗುರಿ ನೀಡು ಕೈಬಿಡುವುದು, ಮತ್ತು ಕುಂದುಕೊರತೆ ಪ್ರಾಧಿಕಾರವನ್ನು ಪೊಲೀಸ್ ಇಲಾಖೆಯ ಮಾದರಿಯಲ್ಲಿ ಸದೃಢಗೊಳಿಸುವುದು, ಮತ್ತು ಗ್ರಾಮ ಪಂಚಾಯತಿ ಮೇಲ್ದರ್ಜೆಗೇರಿಸುವ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಅಲ್ಲಿನ ಸರ್ಕಾರಿ ನೌಕರರನ್ನು ಸಾರ್ವಜನಿಕ ದೃಷ್ಟಿಯಿಂದ ವಿಲೀನಗೊಳಿಸುವುದು, ಹಾಗೂ 7 ವರ್ಷ ಒಂದೇ ತಾಲೂಕಿನಲ್ಲಿ ಮಾಡಿದಂಥ ಕಡ್ಡಾಯವಾಗಿ ತಾಲೂಕನ್ನು ವರ್ಗಾವಣೆ ಮಾಡಿಸ್ಬೇಕದು ಅದೊಂದು ನಮ್ಮ ಕಲಬುರಗಿ ಜಿಲ್ಲೆಯಿಂದ ಕೈ ಬಿಡಬೇಕಂತ ನಾವು ಆಗ್ರಹ ಮಾಡಿವಿ ಆಲ್ರೆಡಿ ರಾಜ್ಯ ಸಂಘಕ್ಕೆ. ಈಗಾಗಲೇ ಹಿಂಪಡೆದಿರುವ ಇದು ಲೋಕಾಯುಕ್ತ ಕೇಸವನ್ನು ಹಿಂಪಡೆದ ಸರ್ಕಾರ, ಅದು ಕಂಟಿನ್ಯೂ ಕಡ್ಡಾಯವಾಗಿ ಹಿಂಪಡಿಬೇಕು ಒಂದು ಅಂತೇಳಿ ಒಂದು ಅಲ್ಲೇ ಒಂದು ಇದು ಅದ ಸಂಘದ ಮೇರೆಗೆ ವೃಂದ ನೇಮಕಾತಿ ನಿಯಮಗಳಲ್ಲಿ ನೌಕರ ಸ್ನೇಹಿ ತಿದ್ದುಪಡಿ ತರುವುದು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ ಇದು ನೇಮಕಾತಿಗೆ ಅನುಮತಿ ನೀಡುವುದು, ಹಲವಾರು ಈಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಬೇಡಿಕೆಗಳು, ಅಣಿಪಾರ ಕುಟುಂಬದ ಎಲ್ಲ ಬೇಡಿಕೆಗಳು ಅದಾವ ರೀ, ಗ್ರೇಡ್ 1 ಸಂಘದ್ದು, ಗ್ರೇಡ್ 2 ಸಂಘದ್ದು, ಅವು ಬಿಲ್ ಕಲೆಕ್ಟರ್ದು, ನೀರ್ಗಂಟಿ ಎಲ್ಲ ಹಲವಾರು ಬೇಡಿಕೆಗಳು ಅದಾವ. ನಿಮ್ಮ ಹೋರಾಟ ಎಷ್ಟು ದಿನ ಇದು? ಇಲ್ಲ ಸರ್, ಅಷ್ಟು ದಿನ ಇಷ್ಟು ದಿನ ಏನಿಲ್ಲ, ಅನಿರ್ದಿಷ್ಟವಾಗಿ ನಮ್ಮ ಬೇಡಿಕೆಗಳು ಎಲ್ಲ ಈಡೇರುವವರೆಗೆ ಇದು ಹೋರಾಟ ಅದ ರೀ, ರಾಜ್ಯದಂತ ಇದು ನಮ್ಮ ಜಿಲ್ಲೆ ಒಂದೇ ತೋಲಲ್ಲ, ಇದು ರಾಜ್ಯದಂತ ಹೋರಾಟ ಅದ. ನನ್ನ ಹೆಸರು ಭಗವಂತರಾಯ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ. ಈ ಒಂದು ಅನಿರ್ದಿಷ್ಟಕಾಲ ಹಮ್ಮಿಕೊಂಡಂತ ಒಂದು ಪ್ರತಿಭಟನೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಎಲ್ಲ ವತಿಯಿಂದ ಹಾಗೂ ಜಿಲ್ಲಾ ವತಿಯಿಂದ ಸಂಪೂರ್ಣವಾಗಿ ವಿಡಿಯೋ ಸಂಘಕ್ಕೆ ಬೆಂಬಲಿಸುತ್ತೇವೆ.